ನಾಳೆ ಇನ್ನೊಂದು ಕೊಡಲ್ಲ ಅಂತಾರೆ, ನಾಳೆ ಎಲೆಕ್ಟ್ರಿಸಿಟಿ ಕೊಡಲ್ಲ ಅಂತ ಹೇಳ್ತಾರೆ. ಅದನ್ನೆಲ್ಲ ಕೇಳ್ಕೊಂಡು ಕೂತ್ಕೊಳ್ಳೋಕ್ಕಾಗತ್ತಾ? ಅದಕ್ಕೆ ಒಂದು ದೇಶ ಅಂತ ಹೇಳ್ತಾರ? ಆ ರೀತಿಯ ಹಿಂಸೆ ಕೊಡ್ತಕ್ಕಂಥದ್ದಕ್ಕೆ ಒಂದು ದೇಶ ಅಂತ ಹೇಳ್ತಾರ? ಅದು ಒಂದು ದೇಶ ಅಂತ ಹೇಳೋಕ್ಕೆ ಸಾಧ್ಯ ಇಲ್ಲ. ಸಿ ಇದನ್ನೆಲ್ಲ ಇವರು ಚೀಫ್ ಮಿನಿಸ್ಟರ್ ಆದವರು ಪಾರ್ಲಿಮೆಂಟನ್ನು ಸದಸ್ಯ ಮಾಡಿದರು. ಈ ದೇಶದ ಏಕತೆಗೆ ಭಂಗ ತರ್ತಕ್ಕಂಥ ಯಾವ ಪ್ರಯತ್ನಗಳನ್ನು ಮಾಡಬಾರ್ದು. ಇವ್ರು ಮಾಡ್ತಾ ಇರೋದು ಅವ್ರ ಹೇಳಿಕೆಗಳು ಈ ದೇಶದ ಏಕತೆಗೆ ತೊಂದರೆ ಕೊಡ್ತಾ ಇದೆ 100%. ಇದು ಅಕ್ಕಿಗೆ ಮಾತ್ರ ಮಾಡ್ತಾ ಇದ್ದಾರೆ, ಇನ್ನೊಂದು ಎರಡಕ್ಕೂ ಮಾಡಿದ್ರೆ ಪ್ರತ್ಯೇಕ ಕೇಳಬೇಕಾಗತ್ತೆ. ಆದಮೇಲೆ ಕಾಶ್ಮೀರದವ್ರು ಕೇಳಿದ್ದಾರೆ, ನಮ್ಮ ಪಂಜಾಬ್ನವ್ರು ಕೇಳಿದ್ದಾರೆ. ಇವರು ಆಡಳಿತ ಪಕ್ಷದಲ್ಲಿದ್ದರೆ ಯಾವ ಸರ್ಕಾರನೂ ಬೇಕಾದ್ರೂ ನಾನು ಮಲಗಿಸ್ಬೋದು ಅನ್ನತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆದರೆ ಒಕ್ಕೂಟ ವ್ಯವಸ್ಥೆ ನನ್ನ ಲೆಕ್ಕದಲ್ಲಿ ಬಿ ಜೆ ಪಿ ಅವ್ರು ಮುಂದುವರೆದ್ರೆ ಈ ದೇಶ ಒಂದು ದೇಶ ಆಗಿರೋಕ್ಕೆ ಸಾಧ್ಯ ಇಲ್ಲ. ಇವರು ಇವತ್ತಿನ ನಿಲುವು ಇವತ್ತಿನ ನಿಲುವಿದ್ರೆ ಇದು ಇನ್ನೊಂದು 15-20 ದೇಶ ಆಗೋಕ್ಕೆ ಎಲ್ಲ ಅವಕಾಶಗಳನ್ನು ನಿರ್ಮಾಣ ಮಾಡ್ತಾರೆ. ನಾವು ಪ್ರತ್ಯೇಕತೆಗೆ ಹೋರಾಟ ಮಾಡಬೇಕಾಗತ್ತೆ. ಈಗ ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ ತಂದಿದೆ ಯಾರು? ಯು ಪಿ ಎ ಸರ್ಕಾರ. ಈ ದೇಶದಲ್ಲಿ ಯಾವುದೇ ರಾಜ್ಯಕ್ಕೆ ಅಕ್ಕಿ ಕಡಿಮೆ ಆದರೆ, ಗೋಧಿ ಕಡಿಮೆ ಆದರೆ, ರಾಗಿ ಕಡಿಮೆ ಆದರೆ, ಎಲ್ಲಿ ಆಹಾರ ಧಾನ್ಯ ಕಡಿಮೆ ಆಗತ್ತೆ ಅದರ ಯಾರೂ ಕೂಡ ಅನ್ನದಿಂದ ಕೊರತೆಯಾಗಿ ಸಾಯಬಾರ್ದು ಅನ್ನೋದಕ್ಕೆ ಅಂಥ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರಕ್ಕೆ ಇಂಡಿಪೆಂಡೆಂಟಾಗಿ ಗೌಡನ್ ಇರಬೇಕು, ಇಂಡಿಪೆಂಡೆಂಟಾಗಿರಬೇಕು ಅಂತಕ್ಕಂಥ ಒಂದು ವ್ಯವಸ್ಥೆ ನಿರ್ಮಾಣ ಮಾಡಿದರು. ಈ ನಮ್ಮ ಚುನಾವಣಾ ಆಯೋಗ ಇದ್ದಂಗೆ, ಅದು ಚುನಾವಣಾ ಆಯೋಗ ಇದ್ದಂಗೆ ಇಂಡಿಪೆಂಡೆಂಟಾಗಿರಬೇಕು ಅಂತಕ್ಕಂಥ ಉದ್ದೇಶದಿಂದ ಮಾಡಿರ್ತಕ್ಕಂಥದ್ದು. ಮತ್ತು ಎಷ್ಟು ಬಫರ್ ಸ್ಟಾಕ್ ಎಷ್ಟು ಇರಬೇಕು, ಹೆಚ್ಚಿಗೆ ಇದ್ದರೆ ನಾವು ಯಾವ ಯಾರು ಡಿಮ್ಯಾಂಡ್ ಮಾಡ್ತಾರೆ ಕೊಡಬೇಕು ಅಂತಕ್ಕಂಥದ್ದು. ಇವರು ಮಾರ್ವಾಡಿ ಅಂಗಡಿ ಇಟ್ಕೊಂಡಂಗೆ ಮಾತಾಡಿದ್ರೆ ಏನಿದೆ ಆಟ ಆಡ್ಸೋಕ್ಕಾಯಿತು? ಅದರೊಳಗೆ ನಮ್ಮ ಕಾಂಟ್ರಿಬ್ಯೂಷನ್ ಇಲ್ವಾ? ಕರ್ನಾಟಕ ರಾಜ್ಯ ದುಡ್ಡಿಲ್ವಾ ಅದರೊಳಗೆ? ಬೇರೆ ರಾಷ್ಟ್ರ ಕೊಡಿ, ನಮ್ಮ ಭಾಷೆನೇ ಬೇರೆ ಇದೆ ಅಂತ ಕೂರ್ಗ್ನಲ್ಲಿ ಒಂದು ಸಂಘಟನೆ ಇದೆ, ನಾವು ಮಾಡ್ತೀವಿ, ನಾವು ಪ್ರತ್ಯೇಕತೆ ಮಾಡ್ತೀವಿ ಅಂತ. ಇದಕ್ಕೆಲ್ಲ ಸಹಕಾರ ಕೊಟ್ಟಂಗಾಗತ್ತೆ. ಹೀಗೆ ಇವತ್ತು ಅಕ್ಕಿ ಕೊಡಲ್ಲ ಅಂತಾರೆ, ನಾಳೆ ಇನ್ನೊಂದು ಕೊಡಲ್ಲ ಅಂತಾರೆ, ನಾಳೆ ಎಲೆಕ್ಟ್ರಿಸಿಟಿ ಕೊಡಲ್ಲ ಅಂತ ಹೇಳ್ತಾರೆ. ಅದನ್ನೆಲ್ಲ ಕೇಳ್ಕೊಂಡು ಕೂತ್ಕೊಳ್ಳೋಕ್ಕಾಗತ್ತಾ? ಅದಕ್ಕೆ ಒಂದು ದೇಶ ಅಂತ ಹೇಳ್ತಾರ? ಆ ರೀತಿಯ ಹಿಂಸೆ ಕೊಡ್ತಕ್ಕಂಥದ್ದಕ್ಕೆ ಒಂದು ದೇಶ ಅಂತ ಹೇಳ್ತಾರ? ಅದು ಒಂದು ದೇಶ ಅಂತ ಹೇಳೋಕ್ಕೆ ಸಾಧ್ಯ ಇಲ್ಲ. ಸಿ ಇದನ್ನೆಲ್ಲ ಇವರು ಚೀಫ್ ಮಿನಿಸ್ಟರ್ ಆದವರು ಪಾರ್ಲಿಮೆಂಟನ್ನು ಸದಸ್ಯ ಮಾಡಿದರು. ಈ ದೇಶದ ಏಕತೆಗೆ ಭಂಗ ತರ್ತಕ್ಕಂಥ ಯಾವ ಪ್ರಯತ್ನಗಳನ್ನು ಮಾಡಬಾರ್ದು. ಇವ್ರು ಮಾಡ್ತಾ ಇರೋದು ಅವ್ರ ಹೇಳಿಕೆಗಳು ಈ ದೇಶದ ಏಕತೆಗೆ ತೊಂದರೆ ಕೊಡ್ತಾ ಇದೆ 100%. ಇದು ಅಕ್ಕಿಗೆ ಮಾತ್ರ ಮಾಡ್ತಾ ಇದ್ದಾರೆ, ಇನ್ನೊಂದು ಎರಡಕ್ಕೂ ಮಾಡಿದ್ರೆ ಪ್ರತ್ಯೇಕ ಕೇಳಬೇಕಾಗತ್ತೆ.